ಕಡೆ ನಿಂತಿರ್ತಾರೆ, ಹೊರಗೆ ನಿಂತಿರ್ತಾರೆ, ಜೊತೆಲಿ ಮನೆ ಕೆಲಸ ಮಾಡೋನು ಬಜಿತ ಅಂತೇಳಿ ಅವನು ಅಲ್ಲೇ ಇರ್ತಾನೆ, ಜೊತೆಲಿ ಅವ್ರ ಜೊತೆ ಕ್ಯಾಜುವಲ್ ಮಾತಾಡ್ಕೊಂಡು ಒಳಗಡೆ ಕರ್ಕೊಂಡು ನಾನು ಕ್ಯಾಜುವಲ್ ಆಗಿ ಒಳಗಡೆ ಹೋಗ್ತೇನೆ ಅವ್ರ ಮನೆಗೆ. ಅವ್ರು ನನ್ನೇನು ಅವ್ರ ಡ್ರೈವರ್ ತರ ನೋಡ್ಕೊಂಡಿರ್ಲಿಲ್ಲ, ಫ್ರೆಂಡ್ ಟೈಪ್ ಟ್ರೀಟ್ ಮಾಡೋರು ನನಗೆ. ಅದೇ ಥರನೇ ಕರ್ಕೊಂಡು ಹೋದ್ರ ಒಳಗಡೆಗೆ ಮಾತಾಡ್ಕೊಂಡು ಹೋಗ್ತೀನಿ ನಾನು. ಹೋಗಾದ್ಮೇಲೆ ಮನೆ ಒಳಗಡೆ ಮೌನಿ ಮೇಡಮ್ ಅಲ್ಲೇ ಕೂತಿರ್ತಾರೆ, ಹಾಲಲ್ಲಿ ಇರ್ತಾರೆ. ಕೇಳಿದ್ರು ನೀನು ಯಾ ಇವತ್ತು ರಜಾ ಬಂದಿನ ಏನಕ್ಕೆ ಬಂದಿದ್ಯಾ ಅಂತೇಳಿ ರಜಾ ಫೋನ್ ಮಾಡಿದ್ರು ಬಂದೆ ಅಂತ ಹೇಳ್ತೀನಿ ನಾನು. ಸರ್ ಹಂಗೆ ಮಾತಾಡ್ಕೊಂಡು ಒಳಗಡೆ ಎರಡನೇ ಹಾಲಿದೆ ಅಲ್ಲಿ ಕರ್ಕೊಂಡು ಹೋಗಾದ್ಮೇಲೆ ನಿನ್ ಮೊಬೈಲ್ ಕೊಡು ಅಂತ ಕೇಳ್ತಾರೆ. ನಾನು ಏನಕ್ಕೆ ಅಂತ ಇಲ್ಲ ಕೊಡಿಲಿ ಅಂತೇಳ್ಬಿಟ್ಟು ಫೋನ್ ಮಾಡಕ್ಕೆ ಅಂದ್ಬಿಟ್ಟು ಇಸ್ಕೊಂತಾರೆ. ಇಸ್ಕೊಂಡಾರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂತಾರೆ. ಫೋನ್ ಸ್ವಿಚ್ ಆಫ್ ಆದ್ಮೇಲೆ ಅವ್ರು ಮತ್ತೆ ಅವ್ರು ಅಲ್ಲಿಂದ ಶುರು ಆಗುತ್ತೆ ನನಗೆ. ನಿನ್ಗೆ ಯಾವತ್ತು ಹೇಳ್ತಾರೆ ನಾನು ಪ್ರಾಪರ್ಟಿ ಬರ್ಕೊಡು ಅಂತ, ಯಾಕೆ ಪ್ರಾಪರ್ಟಿ ಬರ್ಕೊಟ್ಟಿಲ್ಲ ಅಂತ ನಾನು ಅದಕ್ಕೆ ಯಾವ ಪ್ರಾಪರ್ಟಿ ಅಂತ ನಾನು ಕೇಳ್ತೀನಿ. ಅದಕ್ಕೆ ನಿಮ್ದು ಕೆಳಗಡೆ ತೋಟ ಇದೆಯಲ್ಲ ಆ ತೋಟ ಬರ್ಕೊಡು ಅಂತ ಕೇಳಿದ್ನಲ್ಲ ಅವತ್ತೇ ನೀವು ಬರ್ಕೊಟ್ಟಿಲ್ಲ ಅಂತ. ನಾನು ಯಾಕೆ ಬರ್ಕೊಡ್ಲಿ ಅವತ್ತೇ ಹೇಳಿಲ್ವಾ ನಿಮಗೆ ಅಂತ. ನಿಮ್ ನೋಡು ತಮಾಷೆ ಅಂತ ಇವತ್ತೇ ಸೀರಿಯಸ್ ಕೇಳ್ತಾ ಇದ್ದಾರೆ ಅಂತ ನಾನು. ಅದಕ್ಕೆ ಅದಕ್ಕೆ ಅವ್ರು ಇದ್ದವರು ಇಲ್ಲ ಎಲ್ಲ ನಾನು ಸೀರಿಯಸ್ ಆಗಿ ಕೇಳಿದ್ದು ನಂಗೆ ತೋಟ ಬೇಕು ನನಗೆ ಬರ್ಕೊಡು. ನಾನು ಬರ್ಕೊಡಲ್ಲ ತಪ್ಪಾಗ ಮಾಡ್ತೀನಿ. ಅದಾದ್ಮೇಲೆ ನನಗೆ ದೈಹಿಕವಾಗಿಲ್ಲ ಅಲ್ಲೇ ಮಾಡ್ತಾರೆ. ಅವ್ರಿಗೆ ಹನ್ನೊಂದುವರೆವರೆಗೂ ಅಲ್ಲಿ ಇದೇ ರೀತಿ ನಡೀತಾರೆ. 9 ಗಂಟೆಯಿಂದ 11 ಗಂಟೆವರೆಗೂ ಇದೇ ನಮ್ಮವರೆಗೂ ಆಗೋದ ನಡೆಯುತ್ತೆ, ಅಲ್ಲೇ ಮಾಡ್ತಾರೆ. ನಾನು ವಾದ ಮಾಡ್ತೀನಿ ಅಂತ ಇರ್ತೀನಿ. ಅದಾದ್ಮೇಲೆ 11:00 to 11:30 ನನ್ನ ಹೆಂಡತಿ ಕರ್ಕೊಂಡು ಬರ್ತಾರೆ ವಿನಯ್ ಕುಮಾರ್ ಪೊಲೀಸ್. ಅಲ್ಲಿ ತನಕ ನನ್ನ ಹೆಂಡತಿನ ಮನೇಲಿದ್ದಲ್ಲ ಅಂತಾನೆ ನಾನು ಅನ್ಕೊಂಡಿರ್ತೀನಿ. ಅಲ್ಲಿ ಕರ್ಕೊಂಡ್ ಬಂದ್ಮೇಲೆ ಗೊತ್ತಾಗೋದು ಪೊಲೀಸ್ನವರು ಕರ್ಕೊಂಡ್ ಬಂದವ್ರೆ ಅಂತ ಹೇಳ್ತೀನಿ. ಕರ್ಕೊಂಡ್ ಬಂದ್ಮೇಲೆ ಅವರು ಭಾವನೆಯ ಮೇಡಮ್ ಅಲ್ಲೇ ಇದ್ದಾರೆ. ಅವ್ರು ಕೇಳ್ತಾರೆ ಅವ್ರು ನಿಮ್ಮ ಗಂಡನ್ಗೆ ಹೇಳ್ಬಿಟ್ಟು ಪ್ರಾಪರ್ಟಿ ಏನಿದ್ರು ಬರ್ಕೊಡಕ್ಕೆ ಇಲ್ಲ ಅಂತ. ಅದಕ್ಕೆ ಅವಳು ಇದ್ದವಳು ನನಗೂ ಅದಕ್ಕೆ ಸಂಬಂಧ ಇಲ್ಲ, ನೀವೇನಿದ್ರು ಅವ್ರ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾರೆ. ಏನು ಅವ್ರ ಹತ್ರ ಏನು ಮಾತಾಡೋದು, ನೀವು ಬರ್ಕೋ, ನೀವು ಹೇಳು, ಅವ್ರಿಗೆ ಹೇಳ್ತಾ ಇದ್ದೀವಿ ಕೇಳ್ತಾ ಇಲ್ಲ. ನೀವು ಹೇಳಿಲ್ಲ ನೀವು ಬರ್ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮ ಮನೆಯಿಂದ ಹೊರಗಡೆ ಇಬ್ರು ಹೋಗಲ್ಲ, ಇಲ್ಲ ಸಾಯಿಸ್ತೀನಿ ಅಂತ ಹೇಳ್ತಾರೆ. ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ನನಗೂ ಗೊತ್ತಿಲ್ಲ, ನನ್ನ ಗಂಟ ಉಂಟು ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದೇ ಥರ ಮಿಕ್ಕೆ ಇವರಿದ್ದು ಹೊರಗಡೆ ಪೊಲೀಸ್ನವ್ರು ಇರ್ತಾರೆ, ವಿನಯ್ ಕುಮಾರ್ ಅವ್ರು ಬಂದಿರ್ತಾರೆ, ಅವರು ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ದೀಪಕ್ ಅಂತ ಹೇಳಿ, ಮತ್ತೆ ಇನ್ನೊಂದು 4 ಜನ ಪೊಲೀಸರು, ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಪಿ ಸಿ ಗಳು ಬರ್ತಾರೆ. ಬಂದ ಒಳಗಡೆ ಕರೀತಾರೆ, ನೋಡಿ ಇವನು ಬರ್ಕೊಳ್ಳಿ ಪ್ರಾಪರ್ಟಿನ ನೀವು ಬರ್ಕೊಡ್ಲಿಲ್ಲ ಅಂದ್ರೆ ನಾನು ಹೇಳಿದವ್ರಿಗೆ, ಮತ್ತೆ ನಾನು ಹೇಳಿದ ಮತ್ತೆ ಕೇಳಲಿಲ್ಲ ಅಂತಂದ್ರೆ ಇವನ ಮೇಲೆ ನಾನು ಸುಳ್ಳು ಕೇಸ್ ಹಾಕಿರ್ತೀನಿ, ನಾನು ಏನ್ ಕೇಸ್ ಹಾಕ್ತೀನಿ ಹೇಳ್ತೀನಿ, ಅದಕ್ಕೆ ಕೇಸ್ ಚಾರ್ಜ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ನಾನು ಇದನ್ನ ಮಾಡ್ಕೊಳ್ತೀನಿ, ನಾನೇ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಕೋರ್ಟ್ ಐತೆ ನಾನು ಹೋರಾಟ ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ಅದಕ್ಕೆ ಅವರಿದ್ದವರು ಇಲ್ಲ ಪೊಲೀಸ್ ಇದ್ದಾರೆ, ಏ ನಾನು ಹೇಳ್ತಾ ನೀನ್ ಕೇಳು, ಅವ್ರು ಏನ್ ಹೇಳ್ತಾರೆ ಅದನ್ನು ಮಾಡಕ್ ತೋರ್ಸ್ಕೊಂಡು ಇಲ್ಲ ನಮ್ಮ ಮನೆಗೆ ಹೊರಗಡೆ ಹೋಗಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಮೇಡಮ್ ನೀವು ಅಂತೇಳಿ ಡೋರ್ ಹಾಕೊಂಡು ಹೊರಗಡೆ ಹೋಗ್ತಾರೆ. ಒಪ್ಪಿ ಸರ್ಕಲ್ ಇನ್ಸ್ಪೆಕ್ಟರ್ ದೀಪಕ್ ಹಂಗಂತ ಹೊರಗಡೆ ಹೋದ್ಮೇಲೆ ಭವನಿ ಮೇಡಮ್ ನನ್ನ ಹೆಂಡತಿಗೆ ಹಲ್ಲೆ ಮಾಡ್ತಾರೆ, ಇಟ್ಕೊಂಡು ಹೊಡಿತಾರೆ, ಕಾಲಿಂದ ಹೊದಿತಾರೆ. ಒದ್ದಾಗ ನಾನು ಹೇಳ್ತೀನಿ ಇಲ್ಲ ನನ್ನ ಹೆಂಡತಿ ಮುಟ್ಟಿಂಡು ಪ್ರೆಗ್ನೆಂಟ್ ಇದ್ರೆ ಕಲ್ದಿದ್ದಾಳೆ ಅವ್ರಿಗೆ ಹಲ್ಲೆ ಮಾಡಬೇಡಿ ನಿಮ್ಗೆ ಅಂತ ಹೇಳ್ತಾರೆ. ಅದು ಕೇಳಲ್ಲ, ನೀವಿದ್ರೆ ಎಷ್ಟು ಹೋದಷ್ಟು ನನ್ಗೆ ಗೊತ್ತೈತೆ ಹೆಂಗೆ ನೀವು ತಗೊಳ್ಳೋದು ಅಂತ ಹೇಳ್ಬಿಟ್ಟು ಹೊಡಿತಾರೆ. ಅವಳು ಹೊಡೆದಿದ್ದು 8 ಅವಳು ಅಲ್ಲೇ ಬಿದ್ದೋಗ್ತಾಳೆ, ಅನ್ಕಾನ್ಸಿಯಸ್ ಆಗ್ತಾಳೆ. ಅವಳು ಅನ್ಕಾನ್ಸಿಯಸ್ ಆದ್ಮೇಲೆ ನಾನು ಅವ್ರ ಹತ್ರ ಕೇಳ್ಕೊಂತೀನಿ, ಯಾಕೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ, ನಮ್ಗೆ ಏನು ಬದುಕಬೇಕಾ ಸಾಯ್ಬೇಕಾ ನಿಮ್ಗೆ ಅಂದ್ರೆ ಬರ್ಕೊಟ್ಬಿಟ್ಟು ಎಲ್ಲರೂ ಹೋದವು, ನನಗಂತೂ ಸಂಬಂಧ ಇಲ್ಲ, ನನಗೆ ಪ್ರಾಪರ್ಟಿ ಬೇಕು ಬರ್ಕೊಡು ಅಂತ ಅವ್ರು ಹೇಳ್ತಾರೆ. ಕಾಫಿ ಸಿಟಿ ಚಿಕ್ಕಮಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ಯೂರ್ ವೆಜ್ ಬೇಕರಿ 7th Heaven ಪ್ರಾರಂಭವಾಗಿದೆ. ದೊಡ್ಡ ಬೇಕರಿ ಗ್ರೂಪ್ಸ್ ಆಗಿರುವ 7th Heaven ದೇಶದ 109 ನಗರಗಳಲ್ಲಿ 250 ಹೆಚ್ಚು ಔಟ್ಲೆಟ್ಗಳ ದೊಡ್ಡ ಸಮೂಹವನ್ನೇ ಹೊಂದಿವೆ. ಬಾಯಲ್ಲಿ ನೀರೆನಿಸುವ ಅನೇಕ ಫ್ಲೇವರ್ಗಳು ಕೈಗೆಟುಕುವ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲದೆ ಎಲ್ಲಾ ರೀತಿಯ ಕಸ್ಟಮೈಸ್ಡ್ ಕೇಕ್ಗಳು ಕೂಡ ಲಭ್ಯ. ಹಿಂದೆ ಭೇಟಿ ಕೊಡಿ 7th Heaven ವಿಜಯಪುರ ಮುಖ್ಯ ರಸ್ತೆ ಮಾರ್ಕೋಮೆಸ್ ಹತ್ತಿರ ಚಿಕ್ಕಮಗಳೂರು. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.